ಏನು ಏನು ಎಳ್ಳೆಳ್ಳಿನಲ್ಲಿ ಹೊಡೆದು ಬಿಡ್ತೀನಿ, ಎಳ್ಳೆಳ್ಳಿನಲ್ಲಿ ನನ್ನ ಹತ್ರನು ಇದು ಹೊಡೆದು ಬಿಡ್ತೀನಿ. ನಾನು ಹೊಡಿತೀನಿ ಫಸ್ಟ್ ಓಪನ್, ನಾನು ಹೊಡಿತೀನಿ ಫಸ್ಟ್. ನೀನ್ ಗುಂಡೆ ಓಪನ್ ಮಾಡು, ನಾನು ಎಳ್ಳೀರ್ ಓಪನ್ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಚಾನಲ್, ನಿಮ್ಮ ಚಾನಲ್ ರಾಯಭಾರಿ ಅವರು ನಾವು ನೀವು. ಸ್ನೇಹಿತರೆ, ಇವತ್ತು ತುಂಬಾ ಜಾಗದಲ್ಲಿ ಅಡುಗೆ ಮಾಡಿದೀವಿ, ಮೊದಲನೇ ಬಾರಿಗೆ ನಮ್ಮ ಮನೇಲಿ ಅಡುಗೆ ಮಾಡ್ತಾ ಇದೀವಿ, ಖುಷಿ ಆಗ್ತಾ ಇದೆ. ನಮ್ಮ ಮನೆ ಕಿಚನ್ ಅಲ್ಲಿ ಅಡುಗೆ ಮಾಡ್ತಿರೋದು, ಹೇಳಪ್ಪ. ಸೊ ಇವತ್ತು ಶಿಶಿರ್ ಮನೆಯಲ್ಲಿ ಅಡುಗೆ ಆಗುತ್ತೆ, ಜೊತೆಗೆ ಶಿಶಿರ್ ಮನೆ ಟೂರ್ ಮಾಡ್ಸೋಣ ಅಂತ ಪ್ಲಾನ್ ಮಾಡಿ. ಲೈಟ್ ಆಗಿ ಯಾಕೆ ಬೇರೆ ಎಲ್ಲ ನೋಡ್ಕೊಬಿಡ್ತಾರೆ ಅಂತ. ಅಚ್ಚಾ ಕಂಡ, ತುಂಬಾ ಸೀಕ್ರೆಟ್ ಏನು ಎಲ್ಲ ಇಟ್ಟಿದ್ದಾನೆ, ಏನೇನು ಅಂತ ಎಲ್ಲ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಇನ್ನೊಬ್ರು ವಿಶೇಷವಾದ ವ್ಯಕ್ತಿ ನಮ್ ಜೊತೆಗಿದ್ದಾರೆ, ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡೋಣ. ಸೊ ಏನಪ್ಪ ವಿಶೇಷ ಇವತ್ತು? ಹಿಡ್ಕೊಂಡು ನಿಂತಿದೀವಲ್ಲ ಎಳ್ನೀರ್ನ, ಎಳ್ನೀರಲ್ಲಿ ಎಳ್ನೀರಲ್ಲಿ ಇವತ್ತು ನಿಮ್ ಮನೆಗ್ ಬಂದಿರೋದಕ್ಕೆ ಸ್ವೀಟ್ ಮಾಡ್ತಾ ಇದೀವಿ. ಆ ಸ್ವೀಟ್ ಅಲ್ಲಿ ಎಳ್ನೀರ್ ಪಾಯಸ ಮಾಡ್ತಾ ಇದೀವಿ. ಎಳ್ನೀರ್ನ ನೀವು ಹಂಗೆ ತಿಂದಿರ್ತೀರಾ, ಕುಡ್ದಿರ್ತೀರಾ, ಅದರದ್ದು ಪಲ್ಪ್ ತಿಂದಿರ್ತೀರಾ, ಆದ್ರೆ ಎಳ್ನೀರಲ್ಲಿ ಪಾಯಸ ಯಾವತ್ತಾದ್ರೂ ತಿಂದಿದ್ದೀರಾ? ಮಾಡಿದೀರಾ ಅಂದ್ರೆ ಓಕೆ, ಮಾಡಿಲ್ಲ ಅಂದ್ರೆ ಇವತ್ತು ನಾವು ಮಾಡಿ ತೋರಿಸ್ತೀವಿ, ಅದನ್ನ ನೀವು ನೋಡಿ ಮನೆಯಲ್ಲಿ ಮಾಡಿ. ಎಸ್, ಸೊ ಎಳ್ನೀರ್ ಪಾಯಸ ಮಾಡೋದು ಹೇಗೆ, ತುಂಬಾ ಹೆಲ್ದಿ ಆಗಿರುತ್ತೆ ಇದು. ಇದನ್ನ ಹೇಗ್ ಮಾಡೋದು ಅಂತ ಹೇಳ್ತಾ ಹೋಗ್ತೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ನೋಟ್ ಮಾಡ್ಕೊಳ್ಳಿ, ಬನ್ನಿ. ಓಕೆ, ಎಳ್ನೀರ್ ಪಾಯಸ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ಹೇಳ್ತಾ ಹೋಗ್ತೀವಿ. ಎಸ್, ಎಳ್ನೀರ್ ಬೇಕು, ಆಬ್ವಿಯಸ್ಲಿ ಎಳ್ನೀರ್ ಬೇಕು. ಆಯ್ತಾ, ಎಳ್ನೀರಲ್ಲಿ ನೀರು, ನೀರಿಂದ ಮಾಡೋದು ಬೇರೆ ಇದೆ, ಆಮೇಲೆ ಪಲ್ಪ್ ಅಲ್ಲಿ ಮಾಡುವಂತದ್ ಬೇರೆ ಇದೆ. ಸೊ ಹಂಗಾಗಿ ಅದೆರಡನ್ನು ಆಮೇಲೆ ಕ್ಲಬ್ ಮಾಡ್ತೀವಿ. ಅಡುಗೆನಲ್ಲಿ ಹೆಂಗೆ ಅಂತಂದ್ರೆ, ಫಸ್ಟ್ ನೀರನ್ನ ತಗೋಬೇಕು, ಸಪರೇಟ್ ಆಗಿ ಎತ್ತಿಟ್ಕೋಬೇಕು, ಆಮೇಲೆ ಪಲ್ಪ್ ನ ತಗೊಂಡು ಸಪರೇಟ್ ಆಗಿ ಎತ್ತಿಟ್ಕೊಂಡು ಆಮೇಲೆ ಮಾಡ್ಬೇಕು. ಸೊ ಹಂಗಾಗಿ ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ. ಪಲ್ಪ್ ಬೇಕು ಅಥವಾ ಪಲ್ಪ್ ನ ತಿನ್ಕೊಂಡ್ಬಿಡ್ಬಿಡಿ, ಓ ನೀರ್ ಮಾತ್ರ ಬೇಕು ಅಂತ ಅಂದ್ಬಿಟ್ಟು. ಸೊ ಪಲ್ಪ್ ಕೂಡ ಯೂಸ್ ಆಗುತ್ತೆ ಪಾಯಸಕ್ಕೆ. ಹಾಗೆ ಇದು ಚೈನಾ ಗ್ರಾಸ್ ಅಂತ, ಇದೊಂದು 16-20 grams ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಚೈನಾ ಗ್ರಾಸ್ ನಿಮ್ಗೆ ಯಾವ್ದೇ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುವಂತ ವಸ್ತು ಇದು. ಇದು ಏನಕ್ಕೆ ಹಾಕೋದು ಚೈನಾ ಗ್ರಾಸ್ ನ? ಇದು ಏನಂತಂದ್ರೆ, ಈಗ ಈ ಎಳ್ನೀರ್ ಏನಿದೆಯಲ್ಲ, ಆ ನೀರನ್ನ ಜೆಲ್ಲಿ ತರ ಮಾಡ್ತೀವಿ. ಓಕೆ ಓಕೆ, ಜೆಲ್ಲಿ ಫಾರ್ಮ್ ಬರೋದಕ್ಕೆ ಯೂಸ್ ಮಾಡುವಂತದ್ದು ಚೈನಾ ಗ್ರಾಸ್. ಎಸ್, ಓಕೆ, ನೆಕ್ಸ್ಟ್. ಆಯ್ತಾ, ಅದಾದ್ಮೇಲೆ 1 cup ಸಕ್ಕರೆ. ಸಕ್ಕರೆ ನಾನು ಯೂಸ್ ಮಾಡಲ್ಲ ಸಕ್ಕರೆ, ಬಟ್ ಇವತ್ತು ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಪಾಯಸಕ್ಕೆ ಬೆಲ್ಲ ಅಷ್ಟಾಗಿ ಹೊಂದಲ್ಲ, ಬೆಲ್ಲ ಹಾಕಿದ್ರೆ ನಮ್ಗೆ ಅದು ಜೆಲ್ಲಿ ಕಲರ್ ಬೇರೆ ಆಗುತ್ತೆ, ಬೇರೆ ತರ ಆಗುತ್ತೆ, ಮತ್ತೆ ಅದು ಚೆನ್ನಾಗಿ ಕಾಣಲ್ಲ. ಹೌದು. ಸೊ ಹಂಗಾಗಿ ನಾನು 1 cup ಸಕ್ಕರೆ ತಗೊಂಡಿದ್ದೀನಿ. ಓಕೆ, ಅದ್ರ ಜೊತೆಗೆ ಒಂದ್ ಚೂರು ದ್ರಾಕ್ಷಿ, ಒಂದ್ ಸ್ವಲ್ಪ ಬಾದಾಮಿ, ಸಾರಿ ಬಾದಾಮಿ, ಬಾದಾಮಿ, ಆಮೇಲೆ ಮಿಲ್ಕ್ ಮೇಡ್ ಕಂಡೆನ್ಸ್ ಮಿಲ್ಕ್ ತಗೊಂಡಿದ್ದೀನಿ, ಆಮೇಲೆ ಒಂದ್ ಚೂರು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ. ಓಕೆ, ಫ್ರೆಶ್ ಕ್ರೀಮ್. ಎಸ್, ಇದಿಷ್ಟಿದ್ರೆ ಒಳ್ಳೆ ಪಾಯಸ ಮಾಡ್ಬೋದು. ಪಾಯಸ ಬರೋರಾವಲ್ಲ, ಪಾಯಸ ಮಾಡುವ ಏನು, ಬೇಸಿಗೆಗಾಲ ಬರ್ತಾ ಇದೆ ಕಣ. ಹೌದು, ಈಗ ಮಾಡ್ಕೊಂಡ್ಬಿಟ್ರೆ ಹೌದು, ಯಾವಾಗ ಬೇಕಾದ್ರೂ ಇದನ್ನ ಬೇಸಿಗೆಗಾಲದಲ್ಲಿ ಮಾಡ್ಕೋಬಹುದು. ಆಮೇಲೆ ಇದನ್ನ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಿ, ಹಾಗೆ ರೈತರನ್ನು ಬೆಳೆಸೋ ತರ ಆಗುತ್ತೆ. ಖಂಡಿತ, ಎಳ್ನೀರು ಕೋಕೋ ಕೋಲಾ ಅದು ಇದು ಕುಡಿಯೋ ಬದಲು ಇದನ್ನ ಎಳ್ನೀರ್ ಕುಡಿ. ಎಸ್, ಸೊ ಹಂಗಾಗಿ ಆ ತರ ನಮ್ಮ ರೈತರಿಗೆ ಯಾವ್ದೋ ಪುಡಿಂಗು ಇದು ಐಸ್ ಕ್ರೀಮು ಅದು ಇದು ತಿನ್ನೋ ಬದಲು ಒಂದ್ ಒಳ್ಳೆ ಎಳ್ನೀರಿಂದ ಪಾಯಸ ಮಾಡ್ಕೊಳ್ಳಿ ಮನೇಲಿ, ಅದೇ ಒಂದು ಡೆಸರ್ಟ್ ಆಗುತ್ತೆ ಊಟ ಆದ್ಮೇಲೆ. ಸೊ ಮಾಡ್ಕೊಳ್ಳೋಣ, ಪಾಯಸ ಹೇಗೆ ಅಂತ ತೋರಿಸ್ತೀಯಾ? ಶುರು ಮಾಡೋಣ, ಕಮಾನ್. ಈ ಎಳ್ನೀರ್ ಹೊಡಿಯೋದೇ ಟಾಸ್ಕ್ ಕಣ್ಲ, ಹೊಡಿಯಕ್ ಆಯ್ತಾ ಇಲ್ಲ ಅಲ್ಲಿ. ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀಯಾ? ಎಳ್ನೀರ್ ಹೊಡಿಯೋದಕ್ಕೆ ಅಂತಾನೆ ಒಬ್ಬ ಹೈದನ್ನ ಮಂಡ್ಯದಿಂದ ಕರೆಸಿದೀನಿ. ಹೆಂಗೆ ಕೊಚ್ತಾನೆ ಗೊತ್ತಾ? ಎಳ್ನೀರ್ ತಾನೇ ಕೊಚ್ಚೋದು, ನಮ್ಮನ್ನೇನ್ ಕೊಚ್ಚಾಕಿಲ್ಲ. ಹಿಂಗೆ ಆಡ್ತಿದ್ರೆ ನಿನ್ನ ಕೊಚ್ತಾನೆ. ಅವನ್ ಯಾರು ಅಂತ ನೋಡಿ. ಸರ್ ನಮಸ್ಕಾರ. ಓ ಅಣ್ಣ ನಮಸ್ತೆ. ಮಂಡ್ಯದಿಂದ ಮುಂದಿರ ಅಂತ ಎಳ್ನೀರ್ ಕೊಚ್ಚಕ್ಕೆ? ಹೌದು, ಖಂಡಿತವಾಗಿ ಕೊಚ್ಕಡಿ. ಆಕ್ಚುಲಿ ಇವನು ನಮ್ಮ ದಿಲೀಪ್ ಕೆಂಪೇಗೌಡ, ನಮ್ಮ ಸೇವಂತಿ ಸೀರಿಯಲ್ ಅಲ್ಲಿ ನನ್ನ ತಮ್ಮನಾಗಿ ಆಕ್ಟ್ ಮಾಡ್ತಾ ಇದ್ದಾನೆ. ಮಂಡ್ಯದಿಂದ ಎಳ್ನೀರ್ ಕೊಚ್ಚಕ್ ಬಂದವನು. ಹೌದು, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇವರಿಬ್ರು ನಳಪಾಕ ತಜ್ಞರು, ನನಗೆ ತುಂಬಾ ಇಷ್ಟ. ಆಕ್ಚುಲಿ ನಾನು ಈಗ ಮೊನ್ನೆ ಅಷ್ಟೇ ಇವ್ರದ್ದು ರೆಸಿಪ್ಸ್ ಎಲ್ಲ ಟೇಸ್ಟ್ ಮಾಡಿದೀನಿ. ಸೊ ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಅದರಿಂದ ಸ್ವಲ್ಪ ನಮ್ಮ ಹತ್ರ ನಮ್ಮಿಂದನೂ ಸ್ವಲ್ಪ ಹಳಿಲು ಸೇವೆ ಇರಲಿ ಅಂತ ಬಂದಿದ್ದೀನಿ.
ಎಲ್ಲರೂ ನೋಡಿ ಈಗ ನೋಡಿ ಕೊಚ್ಚತಾನೆ, ಕೊಚ್ಚಕ್ ಬರಲ್ಲ ಪಾಪ ಇವರಿಗೆ, ಅದಕ್ಕೆ ನಾನು ಬಂದಿದ್ದೀನಿ. ಕೊಚ್ಚಪ್ಪ ಏನು ಏನು ಪ್ರೊಫೆಷನಲ್ ಆಗಿ ಕೊಚ್ತಾವನೆಲ್ಲೋ ಅಯ್ಯಪ್ಪ. ಹಾ ಇರಪ್ಪ ಪಾತ್ರೆ ಇದು ಕೊಟ್ಬಿಡ್ತೀನಿ, ಇದು ಹಾಕಬಿಡೋದು ಅಷ್ಟೇ ಇವಾಗ ಅಷ್ಟೇ ದಬಾಕ ತೆಗೆ. ಓಕೆ ಒಂದ್ ಆಯ್ತು, ಈಗ ಇದನ್ನ ಅರ್ಧ ಸೀಲ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಇದೆ, ಆಸನ ಇದೆ, ಯಾಕೆಂದ್ರೆ ಇದು ಸ್ವಲ್ಪ ಮಚ್ಚು ಮಂಡ ಇದೆ ನಮ್ಮ ವಿಟ್ಲನ್ ತರ, ಸ್ವಲ್ಪ ನಾವು ಅರಸಾಸ ಮಾಡ್ಬೇಕು, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ವಿಟ್ಲನ್ ಮಚ್ಚು ಮಂಡ, ವಿಟ್ಲನ್ ಮಚ್ಚು ಮಂಡ. ಅಯ್ಯೋ ಆಕ್ಚುಲಿ ಹಿಂಗ್ ಹೊಡಿಬೇಕು, ಆಕ್ಚುಲಿ ಸಕ್ಕ ತುಂಡ ಇರುತ್ತೆ ಉಲ್ಟಾ ಸೊ ಹಿಂಗ್ ಲಾಕ್ ಆಗುತ್ತೆ. ಶಬಾಷ್. ಹಿಂಗಾದ್ಮೇಲೆ ಒಂದು ಓಕೆ ಇದ್ ಮಾಡಿ ಹೊಡಿ 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 ಹೆಚ್ಚು ಸೀಳು ಬಗದಾಕು ನರಸಿಂಹ. ಓಕೆ ಬಿಟ್ಟಿದ್ದೀವಿ, ಆಗ್ಲೇ ಎಳ್ನೀರಲ್ಲಿ ನೀರು ಸಿಕ್ತು, ಇದರಲ್ಲಿ ಒಳ್ಳೆ ಪಲ್ಪ್ ಕೂಡ ಇದೆ, ಎರಡನ್ನೂ ಬಳಸ್ಕೋತೀವಿ. ಹೀಗೆ ನಮ್ಗೆ ಒಂದು ಮೂರ್ ಎಳ್ನೀರಷ್ಟು ಅವಶ್ಯಕತೆ ಇದೆ, ಎಲ್ಲಾನು ಒಡ್ಕೊಂಡು ರೆಡಿ ಮಾಡ್ಕೊಂಡು ಬರ್ತೀವಿ. ಓಕೆ ಓಕೆ ಡಿಕೆ ಯಸ್ ಓಕೆ ರೆಡಿ ರೆಡಿ. ಹಿಂಗೆ ಸ್ಪೂನ್ ಅಲ್ಲಿ ಓಕೆ ನೀಟಾಗಿ ಇದ್ರದ್ದು ಪಲ್ಪ್ ತಕ್ಕೋಬೇಕು ತಗೋಬೇಕು. ಚೆನ್ನಾಗಿತ್ತು, ಟೇಸ್ಟ್ ಇದೆಲ್ಲ, ತುಂಬಾ ತುಂಬಾ ಚೆನ್ನಾಗಿದೆ. ನೀರು ಸಿಕ್ತು ಅಲ್ಲಿ ನೋಡಿ, ಅದು ತೋರ್ಸ್ ಮುಗದು ಹೊತ್ಕೊಡೋದು. ಹ್ಮ್ ನೋಡಿ ನೀರು, ನಾಲ್ಕು ಎಳ್ನೀರ್ ಕೊಚ್ಚಿದ್ವಿ, ಒಳ್ಳೆ ನೀರಿದೆ. ಓಕೆ ನಾವು ಇದರಲ್ಲಿ ಇಷ್ಟು ಬಳಸ್ಕೊಳಲ್ಲ, ಎಷ್ಟು ಬಳಸ್ಕೊತೀವಿ ಅಂತ ಹೇಳ್ತೀವಿ. ಸೊ ಇದ್ರದ್ದೆಲ್ಲಾನು ಎಲ್ಲ ಎಳ್ನೀರ್ದು ಪಲ್ಪ್ ತಗೋತಾ ಇದೀವಿ, ಎರಡನ್ನೂ ಯೂಸ್ ಮಾಡ್ತೀವಿ ಪಾಯಸಕ್ಕೆ. ಸೊ ಹೇಳಪ್ಪ, ಸೇವಂತಿ ಸೆಟ್ಟಿಗೆ ಹೊಸ್ದಾಗಿ ಜಾಯ್ನ್ ಆಗಿದ್ಯಾ, ಹೆಂಗ ಅನಿಸ್ತಾ ಇದೆ, ಏನ್ ಅನಿಸ್ತಾ ಇದೆ? ಆಕ್ಚುಲಿ ತುಂಬಾ ಖುಷಿ ಇದೆ. ಓಕೆ ನಾನು ಪ್ರೀವಿಯಸ್ ಮಾಡಿದ್ದ ಎರಡು ಸೀರಿಯಲ್ಗೆ ಅಂದ್ರೆ ಹೊಸ್ತನ ಆಯ್ತು ಅಂದ್ರೆ ಹೊಸಬಾ, ನಾನು ಅವಾಗ ಈಗಲೂ ಹೊಸಬಾನೆ, ಈಗಲೂ ಹೊಸಬಾನೆ ನಾನು. ಬಟ್ ಒಂದು ಫ್ಯಾಮಿಲಿ ತರ ತುಂಬಾ ತುಂಬಾ ಹತ್ತಿರವಾದಂತ ಒಂದು ರಿಲೇಶನ್ಶಿಪ್ ಬೆಳೆದಿದೆ. ಓಕೆ ಇವನು ಬಂದು ಒಂದು ಎರಡ್ ಮೂರ್ ದಿನಕ್ಕೆ ಎಲ್ರಿಗೂ ತುಂಬಾ ಹತ್ರ ಆಗೋದ. ಹೌದು, ಅಂಡ್ ಇವನು ಕೂಡ ಮುಗ್ಧ ಮನಸ್ಸಿನ ವ್ಯಕ್ತಿ. ಇಲ್ಲ ಇವ್ರ ಬಗ್ಗೆ ನಾನು ಹೇಳ್ಬೇಕು, ಶಿಶಿರಣ ಬಗ್ಗೆ ಒಂದೂವರೆ ಸಾವಿರ ಎಪಿಸೋಡ್ ಆಗ್ತಾ ಇದೆ ಆಲ್ಮೋಸ್ಟ್, ಡೇ ಒನ್ ಇಂದ ಮಾಡಿದ್ದಾರೆ. ಹೌದು ಆಯ್ತಾ, ನಾವ್ ಇವಾಗ ಒಂದು ರಿಪ್ಲೇಸ್ಮೆಂಟ್, ಇವಾಗ ಜಸ್ಟ್ ಒಂದು ತ್ರೀ ಮಂತ್ಸ್ ಆಯ್ತಾ, ತ್ರೀ ಮಂತ್ಸ್ ಅಲ್ಲಿ ನಾನು ರಿಪ್ಲೇಸ್ ಆಗಿದ್ದು. ಬಟ್ ಇವರು ನನ್ನ ಡೇ ಒನ್ ಅಲ್ಲೇ ನನ್ನನ್ನು ನಡ್ಸ್ಕೊಂಡಿದ್ ರೀತಿ, ಮತ್ತೆ ನನಗೆ ಹೇಳ್ಕೊಡ್ತಿದ್ದು, ಮತ್ತೆ ಕಂಫರ್ಟಬಲ್ ಝೋನ್ ಕೊಡ್ತಿದ್ರು ಒಂದ್ ಎರಡ್ ಮೂರ್ ಟೇಕ್ ಜಾಸ್ತಿ. ನಾನ್ ಸ್ವಲ್ಪ ಟೇಕ್ ತಗೋತಿರ್ತೀನಿ ನಾನು, ಸೈಕಲ್ ಸೈಕಲ್ ಇದ್ದೇ ಇರುತ್ತೆ ನಂದು. ಬಟ್ ಒಂದ್ ಸ್ವಲ್ಪ ರೆಡಿ ಆಗೋವರ್ಗುನು ಆಮೇಲೆ ಏನಿಲ್ಲ ನನ್ಗೆ ಕಂಪ್ನಿ ಹೆಂಗ್ ಗೊತ್ತಾಯ್ತಾರೆ, ಹೊಸ ಹುಡುಗರು ಯಾರೇ ನಮ್ ಜೊತೆ ಆಕ್ಟ್ ಮಾಡೋದಕ್ಕೆ ಬಂದಾಗ ನಮ್ಮ ಇನಿಷಿಯಲ್ ಡೇಸ್ ನೆನಪಾಗುತ್ತೆ ಅವನಿಗೂ, ಈ ಅಗ್ರೀಸ್ ಅನ್ಸುತ್ತೆ. ಸೊ ಹಾಗಾಗಿ ನಮ್ಗೆ ಅವಾಗ ಸಪೋರ್ಟ್ ಮಾಡಿದಕ್ಕೆ ನಾವು ಒಂದ್ಸಲ ಏನೋ ಕಲ್ತ್ಕೊಂಡ್ ಬಂದ್ವಿ. ಈಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಏ ಮಾಡಪ್ಪ ಬೇಬೇಗ ಅಂತ ಆತರ ಡಿಸ್ಕರೇಜ್ ಮಾಡ್ಬಿಟ್ಟಾಗ ಅವ್ರಿಗೂ ಕಲಿಯೋದಕ್ಕೆ ಡಿಮೋಟಿವೇಟ್ ಆಗ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಆಕ್ಚುಲಿ ಆತರ ಎಲ್ಲ ನನ್ಗೆ ಆಗಿತ್ತು ಅವಾಗ, ಪ್ಯಾನಿಕ್ ಆಗಿ ಒಂಥರ ಮಾಡಕ್ ಆಗ್ತಿರ್ಲಿಲ್ಲ, ಏನೋ ಒಂದ್ ಮಾಡ್ಬಿಡ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಅದು ಚೆನ್ನಾಗಿ ಮಾಡ್ತೀವಿ ಕಣ, ಚೆನ್ನಾಗಿ ಮಾಡ್ತೀವಿ. ಓಕೆ ಸೊ ಇದನ್ನೆಲ್ಲ ನಾವು ನೀಟಾಗಿ ಪಲ್ಪಲ ತೆಗೆದಿಟ್ಕೊಂಡು ಮುಂದೆ ಏನ್ ಪ್ರೊಸೆಸ್ ಅಂತ ತೋರಿಸ್ತೀವಿ. ಓಕೆ ಓಕೆ ವೆಲ್ಕಮ್ ಟು ನಮ್ಮ ಮನೆ ಕಿಚನ್. ಎಸ್ ಓಕೆ ಸೊ ಈಗ ಎಳ್ನೀರು ಅವಾಗ್ಲೇ ತಕೊಂಡಿರೋದನ್ನ, ಬರೀ ನೀರನ್ನ ಮಾತ್ರ ಫಸ್ಟ್ ಮೆಷರ್ ಮಾಡ್ಕೋತಿದ್ಯಾ? ಮೆಷರ್ ಮಾಡ್ಕೋತಾ ಇದ್ದೀನಿ. ಒಂದ್ ಕಪ್ ಓಕೆ, ನಾಲ್ಕು ಕಪ್ ಬೇಕು ಈ ತರ. ಎಷ್ಟು ಪಾಯಸಕ್ಕೆ? ಒಂದು ಆರು ಜನ ಅಂತೂ ಆರಾಮಾಗಿ ತಿನ್ಬೋದು ಸಫಿಶಿಯಂಟ್ ಆಗಿ. ಓಕೆ ನಾಲ್ಕು ಕಪ್ ಎಂಟು ಜನ ತಿನ್ಬೋದು ಅಂತ. ಕೋಕೋನಟ್ ವಾಟರ್ ಹಾಕೊಂಡ್ರೆ ಓಕೆ ಆಯ್ತಾ? ಹ್ಮ್ ಇದು ಸಾಕಾಗತ್ತೆ. ಓಕೆ ಈಗ ಇದಕ್ಕೆ ಅವಾಗ್ಲೇ ಹೇಳಿದೆ ಚೈನಾ ಗ್ರಾಸ್ ತೋರಿಸಿದ್ದೆ. ಓಕೆ ಅದು ಒಂದು 16-20 grams ಅದನ್ನ ಆಡ್ ಮಾಡ್ಬೇಕು, ಇದನ್ನ ಬಾಯ್ಲ್ ಮಾಡ್ಬೇಕು ಇವಾಗ. ಓಕೆ
ಆಯ್ತಾ, ಬಾಯ್ಲ್ ಮಾಡೋಣ. ಎಸ್, ಶಿಶಿರನ್ ಮನೆಯಿಂದಲ್ವಾ, ಅದಕ್ಕೆ ಹಚ್ಚಕ್ ಗೊತ್ತಾಗ್ತಲ್ಲ. ಇದು ನನಗೂ ಸ್ಟಾರ್ಟಿಂಗ್ ಹೊಸ ತಗೊಂಡ್ವಿ, ಇದು ತಗೊಂಡಾಗ ಹೆಂಗ್ ಹಚ್ಚೋದು ಅಂತ ನಂಗೂ ಗೊತ್ತಾಗಿರ್ಲಿಲ್ಲ. ಇದು ಇದು ಫುಲ್ ಲೋ ಫ್ಲೇಮ್ ಆಗ್ಬಿಡುತ್ತೆ. ಇದು ಎಳ್ನೀರು ಕುದಿಬೇಕಾ ಇವಾಗ? ಹೌದು, ನನ್ ಫಸ್ಟ್ ಟೈಮ್ ಎಳ್ನೀರು ಕುದಿತಾ ಇರೋದ್ ನೋಡ್ತಾ ಇರೋದು ನಿಜವಾಗ್ಲು. ಯಾಕಂದ್ರೆ ಇದನ್ನ ಜೆಲ್ಲಿ ಆಗಿ ಮಾಡ್ಬೇಕು ಅಂದ್ರೆ ಇದು ಸ್ವಲ್ಪ ಬಿಸಿ ಆಗ್ಬೇಕು. ಇದು ಬಿಸಿ ಆಗ್ಬೇಕು, ಮತ್ತೆ ಚೈನಾ ಗ್ರಾಸು ಇದ್ರಲ್ಲಿ ಕರಿದ್ಬೇಕು, ಅದ್ರ ಜೊತೆಗೆ ಸಕ್ಕರೆನು ಕೂಡ. ಈಗ 4 ಕಪ್ 4 ಗ್ಲಾಸ್ ಇದು ಹಾಕೊಂಡಿದೀವಿ. ಸೊ ಒಂದು ಕಪ್ ಅಷ್ಟು ಸಕ್ಕರೆ ಇದನ್ನ ಹಾಕೋದು. ನೀನ್ ಸಕ್ಕರೆ ಹೇಳ್ದಲ್ಲ, ನಾವು ಕಂಡೆನ್ಸ್ ಮಿಲ್ಕ್ ಸ್ವೀಟ್ ಅಂಡ್ ಅಥವಾ ಅನ್ಸ್ವೀಟ್ ಅಂಡ್ ತಗೊಂಡಿದೀವಿ ಅಂತ. ಸ್ವೀಟ್ ಅಂಡ್ ತಗೊಂಡಿದ್ರೆ ಸಕ್ಕರೆ ಪ್ರಮಾಣ ಕಡಿಮೆ ಮಾಡ್ಕೋಬೇಕು ಅನ್ಸುತ್ತೆ. ಇಲ್ಲ, ಇದು ಸಪ್ರೇಟ್. ಈಗ ಏನ್ ಮಾಡ್ತಾ ಇದೀವಿ, ಸಪರೇಟ್ ಬ್ಯಾಚ್, ಅದು ಸಪರೇಟ್. ಸೊ ಇದನ್ನ ನಾವು ಮೇನ್ ಏನ್ ಇಂಗ್ರೀಡಿಯಂಟ್ಸ್ ಇದೆಯಲ್ಲ ಅದನ್ನ ನೆಕ್ಸ್ಟ್ ತಯಾರ್ ಮಾಡ್ಕೋತೀವಿ. ಅದಕ್ಕೆ ಇದನ್ನ ಆಡ್ ಮಾಡೋದಷ್ಟೇ ಲೇಟರ್ ಸ್ಟೇಜ್ ಅಲ್ಲಿ. ಸೊ ಫಸ್ಟ್ ಇದನ್ನ ಮಾಡ್ಕೋಬೇಕು, ಬಿಕಾಸ್ ಇದು ತಣ್ಣಗಾಗಿ ಜೆಲ್ ಆಗಿ ಏನೋ ನಾವು ಅದನ್ನ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಈ ಫ್ರೂಟಿ ಬರುತ್ತಲ್ಲ ಆತರ ಆಗುತ್ತೆ. ಸೊ ಅದನ್ನ ಅದಕ್ಕೆ ಆಡ್ ಮಾಡ್ತೀವಿ ಅಷ್ಟೇ. ಓಹೋ, ಸೊ ಅದಕ್ಕೆ ಆ ಜಲ್ಲಿಲೂ ಸ್ವೀಟ್ನೆಸ್ ಇರಬೇಕು ಅನ್ನೋ ಕಾರಣ ಸಕ್ಕರೆ ಆಗ್ಬೇಕು. ಹೌದು. ಓಕೆ, ಸೂಪರ್. ಸೊ ಇದು ಇವಾಗ ಒಂಚೂರು ಬಿಸಿ ಆಗ್ಬೇಕಾ? ಬಿಸಿ ಆಗ್ಬೇಕು. ಓಕೆ, ಈಗ ಅದು ಚೈನಾ ಗ್ರಾಸು. ಓಕೆ, ಹಾಕ್ತಾ ಇದ್ದೀನಿ. ಅದೇನು ಮ್ಯಾಗಿ ನೂಡಲ್ಸ್ ಇದ್ದಂಗೆ ಐತಲ್ಲ ಅದು? ಹೌದು, ಇದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ. ಓಕೆ, ಅದರಲ್ಲಿ. ಸೊ ಇದೇನು ಆರೋಗ್ಯಕ್ಕೆ ಹಾನಿಕರ ಅಂತಾರದೇನಲ್ಲವಾ ಅದು? ಇಸ್ ದಿಸ್ ಎಡಿಬಲ್? ಎಡಿಬಲ್. ಓಕೆ, ಓಕೆ. ಎಲ್ಲಾ ಕಡೆ ಬೇಕರಿಲಿ ನಾವು ಟೂಟಿ ಫ್ರೂಟಿ ಅದು ಇದು ತಿಂದಿರ್ತೀವಿ. ಹೌದು, ಮನೇಲೇ ಮಾಡೋದ್ರಿಂದ ಅಷ್ಟಾಗಿ ಏನು ಸಮಸ್ಯೆ ಇಲ್ಲ ಅನ್ಸುತ್ತೆ. ಡಿ ಕೆ ಬರೋ. ಇದೇ ಟೈಮ್ಗೆ ಒಂದ್ ಸ್ವಲ್ಪ ಸಕ್ಕರೆ. ಓಕೆ, ತಗೊಂಡಿದ್ದೆ. ಮುಕ್ಕಾಲ್ ಕಪ್ ಹಾಕಿದ್ಯಾ? ಕಮ್ಮಿನೇ ಸಕ್ಕರೆ ಹಾಕ್ತೀನಿ, ಸಕ್ಕರೆ ಇಷ್ಟ ಇಲ್ಲ. ನಂಗೂ ಇಷ್ಟ ಇಲ್ಲ ಸಕ್ಕರೆ, ತುಂಬಾ ಸ್ವೀಟ್ ಮಾಡೋದ್ಬೇಡ ಅಂತ. ಆಯ್ತಾ, ಸೊ ಸ್ವೀಟ್ ಇಷ್ಟ ಇದ್ದವರು ಹಾಕೊಂಡು ಹಾಕೊಳ್ಳಿ, ಹಾಕೊಳ್ಳಿ, ದಯವಿಟ್ಟು ಹಾಕೊಳ್ಳಿ. ಇಲ್ಲ, ನಾನು ಸ್ವಲ್ಪ ಕಮ್ಮಿ ಹಾಕ್ತಾ. ಬೆಲ್ಲ ಆಗಿದ್ರೆ ನಾವು ಡಬಲ್ ಸಕ್ಕರೆ ಹಾಕ್ತಿದ್ವಿ, ಬಟ್ ಸಕ್ಕರೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ಕಡಿಮೆ ಹಾಕಿದೀನಿ. ಸೊ ಇದೀವಾಗ ಕುದಿ ಬರ್ಬೇಕಾ ಅಥವಾ ಬಿಸಿ ಆದ್ರೆ ಸಾಕಾ ಇದೆಲ್ಲ ಡಿಸಾಲ್ವ್ ಆಗಿ? ಕುದಿ ಬರ್ಬೇಕು. ಓಕೆ, ಈಗ ಇದು ಡಿಸಾಲ್ವ್ ಆಗಿ ಕುದಿ ಬಂದ್ರೇನೆ ಇದು ಡಿಸಾಲ್ವ್ ಆಗಿರುತ್ತೆ. ಓಕೆ ಓಕೆ, ಅಲ್ಲಿವರೆಗೂ ಇದಾಗಲ್ಲ. ಅದು ಬಾಯ್ಲಿಂಗ್ ಪಾಯಿಂಟ್ ಗೆ ರೀಚ್ ಆದ್ಮೇಲೆ ಡಿಸಾಲ್ವ್ ಆಗೋದು. ಓಕೆ, ಸೊ ಅಲ್ಲಿವರೆಗೂ ಒಂದ್ ಸ್ವಲ್ಪ ಆಡಿಸ್ಕೊಂಡು ಹಿಂಗ್ ಮಾಡ್ಕೊಂಡ್ರೆ ಇದು ಒಂದ್ ಹಂತಕ್ಕೆ ಬರುತ್ತೆ. ಓಕೆ, ಇದು ಕುದಿತಾ ಇರ್ಲಿ, ಇದಾದ್ಮೇಲೆ ಏನು ಅಂತ ಹೇಳ್ತೀನಿ. ಓಕೆ, ಇದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿದೆ ಈಗ. ಓಕೆ, ಸೊ ಈಗ ಇದನ್ನ ಗ್ಯಾಸ್ ಆಫ್ ಮಾಡ್ಕೋತಾ ಇದೀನಿ. ಈಗ ಇದನ್ನ ಒಂದ್ ತಟ್ಟೆ ಒಳಗೆ ಹಾಕೊಂಡು ರೂಮ್ ಟೆಂಪರೇಚರ್ ಅಲ್ಲಿ ತಣ್ಣಗಾಗ ಬಿಡ್ಬೇಕು. ಓಕೆ, ಅದಾದ್ಮೇಲೆ ಫ್ರೀಜರ್ ಅಲ್ಲಿ ಎತ್ತಿಡಬೇಕು. ಓಕೆ, ಸೊ ಇದನ್ನ ಇದಕ್ಕೆ ಹಾಕೊಂಡು ಫಸ್ಟ್ ಅದು ರೂಮ್ ಟೆಂಪರೇಚರ್ ಅಷ್ಟು ತಣ್ಣಗಾಗ ಬಿಡ್ಬೇಕು. ಹೌದು, ಎಲ್ಲೂ ಇಡದಂಗೆ, ಫ್ರಿಡ್ಜ್ ಅಲ್ಲಿ ಇಡದಂಗೆ. ಅದಾದ್ಮೇಲೆ ರೂಮ್ ಟೆಂಪರೇಚರ್ ತಣ್ಣಗಾದ್ಮೇಲೆ ಅದನ್ನ ಫ್ರೀಜರ್ ಅಲ್ಲಿ ಇಡಬೇಕು 1 hour. ಇದು ರೂಮ್ ಟೆಂಪರೇಚರ್ ಬಂದ್ಮೇಲೆ ತಗೊಂಡೋಗಿ ಫ್ರೀಜರ್ ಅಲ್ಲಿ ಇಡಬೇಕು, ಆಗ ಅದು ಜಲ್ಲಿ ತರ ಆಗುತ್ತೆ. ಓಕೆ, ಇದನ್ನ ಒಂದ್ ತಟ್ಟೆಗೆ ಹಾಕಿಟ್ಕೊಂಡಿದ್ದೆ ಇವಾಗ. ಇದನ್ನ ರೂಮ್ ಟೆಂಪರೇಚರ್ ಅಷ್ಟು ತಣ್ಣಗಾಗುವಷ್ಟು ಬಿಟ್ಬಿಡೋಣ ಇವಾಗ. ಓಕೆ, ಇದು ರೂಮ್ ಟೆಂಪರೇಚರ್ ಅಷ್ಟು ತಣ್ಣಗಾಗ್ಲಿ, ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ಓಕೆ, ಟೇಕ್ ಸಮ್ ಟೈಮ್. ಚಟ್ಟಾಗ್ಲಿ ಬಾ. ಓಕೆ, ಈಗ ನೋಡು, ಇಲ್ಲಿ ಜಲ್ಲಿ 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 ರೆಡಿ ಆಗಿದೆ, ಫುಲ್ ಗಟ್ಟಿ ಆಗ್ಬಿಟ್ಟಿದೆ. ಇದು ಫುಲ್ ಗಟ್ಟಿಯಾಗಿದೆ, ಆದ್ರೂ ಇದನ್ನ ಒಂದ್ ಸ್ವಲ್ಪ ಫ್ರೀಜರ್ ಅಲ್ಲಿ ಇಟ್ಟರೆ ಇನ್ನೊಂದ್ ಚೂರು ಗಟ್ಟಿ ಆಗುತ್ತೆ. ಅವಾಗ ಕಟ್ ಮಾಡ್ಬೇಕಾದ್ರೆ ನೀಟಾಗಿ ಬ್ಲಾಕ್ಸ್ ಕಟ್ ಆಗುತ್ತೆ. ಓಕೆ, ಅವಾಗ ಅದನ್ನ ತೆಗೆದು ನಾವು ಮೇನ್ ಪುಡ್ಡಿಂಗ್ ಗೆ ಹಾಕೋಬಹುದು. ಓಕೆ, ಸೊ ಇದನ್ನ ಇವಾಗ ಫ್ರೀಜರ್ ಅಲ್ಲಿ ಇಟ್ಬಿಡೋಣ. ನೋಡಿ, ಫುಲ್ ಗಟ್ಟಿಯಾಗಿದೆ, ಯು ಕ್ಯಾನ್ ಸೀ ದಿಸ್. ಮೋಯೆ ಮೋಯೆ ಆಗದೆ ಇರ್ಲಿ.
ರೂಮ್ ಟೆಂಪರೇಚರ್ ಎಲ್ಲ ಸೆಟ್ ಆಗಿದೆ ನೀಟಾಗಿ, ಬಟ್ ಆದ್ರೂ ಫ್ರೀಜರ್ ಅಲ್ಲಿ ಇಡೋಣ. ಓಕೆ ಬಾ. ಈಗ ಆಲ್ರೆಡಿ ಪಲ್ಪ್ ತಗೊಂಡಿದ್ದೆ, ಆ ನಾಲ್ಕು ಎಳ್ನೀರ್ದು. ಆ ಪಲ್ಪಲ್ಲಿ ಸ್ವಲ್ಪ ಏನು ತಿಳು ತಿಳು ಇರುವಂಥ ಪಲ್ಪನ್ನ ನಾನು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಕ್ಕೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಗಟ್ಟಿ ಇರುವಂಥ ಪಲ್ಪನ್ನ ನಾನಿವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈಗ ಗಟ್ಟಿಯಾಗಿರೋದನ್ನ ನಾನು ಮಿಕ್ಸಿ ಜಾರ್ ಒಳಗೆ ಹಾಕೊಂಡಿದ್ದೀನಿ. ಮಿಕ್ಸಿ ಜಾರ್ ಒಳಗೆ ಏನಕ್ಕೆ ಹಾಕೊಂಡಿದ್ದೀನಿ ಅಂದರೆ ಇದನ್ನು ಕಂಪ್ಲೀಟಾಗಿ ರುಬ್ಕೋತೀನಿ ನಾನು ನುಣ್ಣಕ್ಕೆ. ಆಮೇಲೆ ಇಲ್ಲಿ ಆಲ್ರೆಡಿ ತೆಳುದು ನಾನು ಏನು ತೊಗೊಂಡಿದ್ದೀನಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೋತೀನಿ. ಅಂದರೆ ನಮಗೆ ಪಾಯಸ ತಿನ್ನುವಾಗ ಬಾಯಿಗೆ ಸಿಗೋ ರೀತಿಯಲ್ಲಿ ಇದು ಸಣ್ಣದಾಗಿ ಕಟ್ ಮಾಡಿರೋದು ರೆಡಿ ಇದೆ. ಈಗ ಆಲ್ರೆಡಿ ಸ್ವಲ್ಪ ಸ್ಮೂತ್ ಆಗಿರುವಂಥ ಪಲ್ಪ್ನ ನಾನು ತಿಂದಿದ್ದೆಲ್ಲ ಸ್ವಲ್ಪ ಹಂಗನೆ ಪಾಯಸ ಮಾಡೋಣ ಅಂತ ಎಟ್ಟಿ ಎತ್ತಿಟ್ಟಿದ್ರೆ ನೋಡಿ ಫ್ರೆಂಡ್ಸ್ ಎಲ್ಲ ತಿನ್ಕೊಂಬಿಟ್ಟವನೆ. ಸೊ ಈಗ ಸ್ಮೂತ್ ಆಗಿರೋದನ್ನ ಚಿಕ್ಕ ಚಿಕ್ಕದಾಗಿರೋದು ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಅದನ್ನ ಈಗ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ, ಬೌಲ್ಗೆ ಹಾಕೋತಾ ಇದ್ದೀನಿ. ಓಕೆ, ಆಮೇಲೆ ಗಟ್ಟಿ ಇರೋದನ್ನ ನೋಡೋ ಮಿಕ್ಸಿಲಿ ಹಾಕಿದ್ದೀನಿ. ಈಗ ಇದನ್ನ ನೀಟಾಗಿ ರುಬ್ಕೊಂಬಾರವಲ್ಲ. ಓಕೆ, ಸ್ಮೂತ್ ಆಗಿ ಗಿರ್ರ ಗಿರ್ರ ಮಾಡ್ಕೋಬಾ. ಹಾ ನೋಡಪ್ಪ, ರುಬ್ಕೊ ಬಂದ ಏನು ಹಿಂಗ್ ಕಳಿಸಿದ ತಕ್ಷಣ ಹಿಂಗ್ ಬಂದ್ಬಿಟ್ಟಲ್ವ. ನೋಡ ನೋಡಿ ನೋಡಿ ನೋಡಿ, ಸೂಪರ್ ಆಗಿ ಸ್ಮೂತ್ ಆಗಿ ರುಬ್ಬಿರೋದು. ಓಕೆ ಓಕೆ, ಈಗ ಇದನ್ನ ಕೂಡ ಇದಕ್ಕೆ ಹಾಕೋಣ. ಓಕೆ, ಈಗ ಚಿಕ್ಕ ಚಿಕ್ಕದಾಗಿ ಎಳೆ ಪಲ್ಪನ ಹಾಕೊಂಡಿದ್ಯಾ, ಗಟ್ಟಿಗಿರುತ್ತೆ ಹಂಗಾಗಿ ಅವರ ಅವಶ್ಯಕತೆಗೆ ತಕ್ಕಂತೆ ಸ್ವೀಟ್ನೆಸ್ ತಕ್ಕಂತೆ ಹಾಕೋಬಹುದು, ಮತ್ತೆ ಆ ಪ್ರಮಾಣಕ್ಕೆ ತಕ್ಕಂತೆ. ಓಕೆ ಆಯ್ತಾ. ಓಕೆ, ಈಗ ನಾವು ಇದಕ್ಕೆ ಹಾಕೋಬೇಕು ಅಂತಂದ್ರೆ ನಮ್ಗೆ ಒಂದು 2-3 ಸ್ಪೂನ್ ಅಷ್ಟು ಸಾಕಾಗುತ್ತೆ. ಸಾಕು, ಒಂದು ಅವಾಗ್ಲೇ ಸಕ್ಕರೆ ಹಾಕೊಂಡ್ವಲ್ಲ ಅದ್ರಲ್ಲಿ ಅರ್ಧ ಬೌಲ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಓಕೆ, ಅಕಸ್ಮಾತ್ ನಮ್ಗೆ ಇನ್ನೂ ಬೇಕು ಅಂತ ಅನ್ಸುತ್ತೆ ಸ್ವೀಟ್ ಆಡ್ ಮಾಡ್ಕೊಬಹುದು. ಸೊ ಓಪನ್ ಓಪನ್ ಮಚ್ಚಿ ಓಪನ್ ದ ಬಾಟಲ್ ಅಲ್ವಾ. ನೋಡ್ ನಂಗೆ ಏನು ಗೊತ್ತಿಲ್ಲ, ತುಂಬಾ ಮುಗ್ಧ, ನಂಗೆ ಏನು ಗೊತ್ತಾಗಲ್ಲ. ನೋಡೋದು ನಮ್ಗೆಲ್ಲ ಗೊತ್ತು, ಓಪನ್ ಪಣ್ಣದ ಅವ್ರ ಟ್ಯಾಲೆಂಟ್. ಸೊ ಈಗ ಕಂಡೆನ್ಸ್ ಮೇಲೆ ಹಾಕ್ತಾ ಇದ್ದೀನಿ. ಈಗ ಏನು ಅಡ್ಗೆ ಮಾಡ್ತಿದ್ಯಾ ಕಣೋ, ನೋಡ್ತಾ ಇರ್ತಾರೆ ಕಣೋ ಜನ. ಸೊ ನನ್ ಮಗನೆ ಇದಕ್ಕೆ ಬರ್ಸಲ ಬಟ್ಟೆಗೆ ತೆಗಿತೀನಿ ನಾನೇ ಅಲ್ಲ. ವರ್ಸ್ಕೋ ವರ್ಸ್ಕೋ. ಈಗ ಇದು ಅಳ್ಳಾಡ್ಸ್ಬೇಕು ಏನಾದ್ರು. ಹ್ಮ್, ಒಂಚೂರಲ್ಲ ತಕ್ಕಣೋ. ಹಾ ಹಾಕು. ಎಷ್ಟಾಕ್ಲಿ ಇದು? ಇವಾಗ ಕಂಡೆನ್ಸ್ ಮಿಲ್ಕ್ ಎಷ್ಟು ಹಾಕಿದ್ವಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ. ನೋಡು 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 ನೋಡು. ಎಸ್, ಸಾಕು. ಓಕೆ, ಇದೊಂಥರ ರಿಚ್ ರೆಸಿಪಿ ಕಣ. ಮತ್ತೆ ರಿಚ್ ನಾವು ಮಾಡೋದಲ್ಲ ಹಂಗೆ ಇರ್ತಮ್ಮ. ಆಯ್ತಾ, ಇದನ್ನ ಈಗಲೇ ಈಗಲೇ ಏನು ಕಲ್ಸ್ಬೇಡ. ವೈಟ್, ಫ್ರಿಜ್ಜಲ್ಲಿ ಇರುವಂಥ ಜೆಲ್ಲಿನ ಎತ್ಕೊಂಬಾರಪ್ಪ ರಾಹುಲ. ಓಹೋ, ಮರ್ತೆ ಬಿಟ್ಟಿದ್ದೀನಲ್ಲ ಬರೋದು. ಓಕೆ, ಬನ್ನಿ ಬನ್ನಿ ಬನ್ನಿ. ಆದಷ್ಟು ಸಣ್ಣದಾಗಿ ಮಾಡ್ಕೊಂಡಿದೀನಿ. ಓಕೆ ಆಯ್ತಾ. ಈಗ ಇದನ್ನ ತೆಗೆಯುವಂತ ಸಮಯ. ಓಕೆ, ಹಿಂಗ್ ಬರುತ್ತೆ ಹಿಂಗ್ ಬರುತ್ತೆ ಹಿಂಗ್ ಬರುತ್ತೆ. ವಾವ್, ಹ್ಮ್ ಹ್ಮ್
ಚೆನ್ನಾಗಿದೆ ಅಲ್ಲ, ಅಮೇಜಿಂಗ್, ಒಳ್ಳೆ ಎಳ್ನೀರ್ ಫ್ಲೇವರ್ ಇದೆ ಅದರಲ್ಲಿ. ಈಗ ಇದನ್ನ ಹಾಕೋಣ. ಓಕೆ, ಇದನ್ನೆಲ್ಲ ಇದಕ್ಕೆ ಹಾಕೋತಾ ಇದೀವಿ. ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತೋರಿಸ್ತೀವಿ, ಬನ್ನಿ. ಎಲ್ಲ ಹಾಕಿದ್ಯಾ ಇವಾಗ, ಮಿಕ್ಸ್ ಮಾಡ್ತಿದ್ಯಾ ಅಲ್ವಾ? ಹಾಕಾಯ್ತು. ಈಗ ಕ್ರೀಮು ಅದು ಮಿಲ್ಕ್ ಮೇಡ್ ಎಲ್ಲ ಹಾಕಿದೀನಿ, ಎಲ್ಲ ಸೇರಿ ಮಿಕ್ಸ್ ಮಾಡ್ತಾ ಇದೀನಿ. ಓಕೆ, ಈಗ ಫಸ್ಟ್ ಇಂದ ಒಂದ್ಸತಿ ರೀಕ್ಯಾಪ್ ಹೇಳ್ಬಿಡ ಬರೋಣ. ಓಕೆ, ಫಸ್ಟು ಎಳ್ನೀರ್ ತಗೊಂಡ್ವಿ, ಎಳ್ನೀರ್ನ ಬಾಯ್ಲ್ ಮಾಡಿದ್ವಿ. ಓಕೆ, ನೀರ್ನ ಬರೀ ನೀರು, ನೀರ್ನ ಬಾಯ್ಲ್ ಮಾಡಿದ್ವಿ. ಅದಕ್ಕೆ ಒಂದ್ ಸ್ವಲ್ಪ ಚೈನಾ ಗ್ರಾಸ್ ಹಾಕಿದ್ವಿ, ಸಕ್ಕರೆ ಹಾಕಿದ್ವಿ, ಸಕ್ಕರೆ ಹಾಕಿದ್ವಿ ನಮ್ಮ ರುಚಿಗೆ ತಕ್ಕಷ್ಟು. ಕೆಲವ್ರು ಹಾಕು ಅಂದ್ರೆ ಜಾಸ್ತಿ ಬೇಕು ಅನ್ನೋರು ಹಾಕೋಬೇಕು. ಅದನ್ನ ಬಾಯ್ಲ್ ಮಾಡಾದ್ಮೇಲೆ ಒಂದ್ ತಟ್ಟೆಗೆ ಹಾಕೊಂಡ್ವಿ, ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ಅದು. ಆಮೇಲೆ ಫ್ರೀಜರ್ ಅಲ್ಲಿ ಇಟ್ವಿ. ಆಮೇಲೆ ನಾವು ಪಲ್ಪ್ ಎತ್ಕೊಂಡಿದ್ವಿ. ಹೌದು, ನೀರ್ ತೆಗೆದಾದ್ಮೇಲೆ ಪಲ್ಪ್ ಉಳಿಯುತ್ತಲ್ಲ, ಪಲ್ಪ್ ಅಲ್ಲಿ ತೆಳುಗಿರುತ್ತಲ್ಲ ಅದನ್ನ, ಅದೇ ಪೇಪರ್ ಗಂಜಿ ಅಂತೀವಲ್ಲ, ಅದನ್ನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡ್ವಿ. ಈ ಕೈಮಾ ಚಾಪ್ ಮಾಡ್ತಾರಲ್ಲ, ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ ಗಟ್ಟಿ ಇರೋದನ್ನ ನೀನ್ ರುಬ್ಕೊಂಡ್ ತಗೊಂಡ್ಬಂದೆ. ಸರಿನಾ, ಇವಾಗ ಸಣ್ಣಕ್ ಚಾಪ್ ಮಾಡಿರೋದನ್ನ ಫಸ್ಟ್ ಒಂದ್ ಬೌಲ್ಗೆ ಹಾಕೊಂಡೆ, ರುಬ್ಬಿರೋದನ್ನ ಬೌಲ್ಗೆ ಹಾಕೊಂಡೆ. ಅದಾದ್ಮೇಲೆ ಮಿಲ್ಕ್ ಮೇಡ್ ಹಾಕ್ದೆ, ಮಿಲ್ಕ್ ಆಯ್ತಾ, ಅದಾದ್ಮೇಲಿಂದ ಫ್ರೆಶ್ ಕ್ರೀಮ್ ಹಾಕ್ದೆ, ಅದಾದ್ಮೇಲಿಂದ ಜೆಲ್ಲಿ ರೆಡಿ ಇತ್ತು, ಅದನ್ನ ತಗೊಂಡ್ಬಂದು ನೀಟಾಗಿ ಕಟ್ ಮಾಡಿ ಇಲ್ಲಿ ಹಾಕಿದೀನಿ. ಈಗ ಮಿಕ್ಸ್ ಮಾಡ್ತಾ ಇದೀನಿ. ಈಗ ಇದು ರೆಡಿ ಅಲ್ವಾ? ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಬಿಕಾಸ್ ಈ ಕಂಡೆನ್ಸ್ ಮಿಲ್ಕ್ ಎಲ್ಲ ಹಾಕಿದ್ಮೇಲೆ ನಾವು ಮಿಕ್ಸ್ ಮಾಡಿಲ್ಲ. ಸೊ ಹಂಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ಇದ್ರದ್ದು ಚಂದ ಏನು ಅಂದ್ರೆ ಇದು ಸ್ಮೆಲ್ ಒಂದ್ಲ್ವಾ, ಇದ್ರ ಸ್ಮೆಲ್ಗೇನೆ ತಿನ್ಬೇಕು ಅನ್ಸುತ್ತೆ ನಿಮ್ಗೆ. ಅದ್ಭುತ, ಹೌದು ಅನಿಸ್ತಾ ಇದೆ, ಅನಿಸ್ತಾ ಇದ್ಯಾ? ತುಂಬಾ ಚೆನ್ನಾಗಿ ಅನಿಸ್ತಾ ಇದ್ಯಾ? ಓಕೆ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಒಂದ್ ಬೌಲ್ ಅಲ್ಲಿ ಸರ್ವ್ ಮಾಡ್ಕೊತೀವಿ. ಮಿಕ್ಸ್ ಆಯ್ತು. ಓಕೆ, ಇದನ್ನ ಸರ್ವ್ ಮಾಡ ಬನ್ನಿ. ಇದನ್ನ ಮಿಕ್ಸ್ ಮಾಡ್ಬೇಕಾದ್ರೆ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ನೀವು ಅನ್ನ ಕಲ್ಸಿದಾಗ ಹಿಂಗೆ ಕಲ್ಸ್ಬಿಟ್ರೆ ಆ ಜೆಲ್ಲಿ ಎಲ್ಲ ಒಡೆದೋಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಓಕೆನಾ ಸಾಕ? ಎಸ್. ಸರ್ವ್ ಮಾಡ್ಲಾ? ಎಸ್. ಓಕೆ. ಸ್ಪೂನ್ ಎಲ್ಲೋ ರಾಜ? ಕೊಡ್ತೀನಿ ಕೊಡ್ತೀನಿ, ಇರೋ ಇನ್ನೂ ಆಗಿಲ್ಲ, ಇರೋ ನೀನು, ನಾನು ಅದಕ್ಕೆಲ್ಲ ಏನೇನು ಡೆಕೋರೇಷನ್ ಎಲ್ಲ ಮಾಡಿ. ಓ, ಇನ್ನೂ ಇದೆಯಾ? ಎಸ್. ಓಕೆ, ಸೊ ಅಂತೂ ಇಂತೂ ಎಳ್ಳಿನ ಪಾಯಸ ರೆಡಿ ಆಯ್ತು, ಸಕ್ಕತ್ತಾಗಿ ಬಂದಿದೆ. ಇದನ್ನ ಇವಾಗ ಟೇಸ್ಟ್ ಮಾಡುವಂತ ಸಮಯ, ಬನ್ನಿ ಟೇಸ್ಟ್ ಮಾಡೋಣ. ಒಂದ್ ಕೆಲಸ ಮಾಡೋಣ, ಡಿ ಕೆ ಕೈಯಲ್ಲಿ ಟೇಸ್ಟ್ ಮಾಡ್ಸೋಣ. ಹೌದಲ್ವಾ? ಎಳ್ಳಿನ ಕೊಚ್ಚದವನು ಅವನು. ಓಕೆ, ಅವ್ನ ಕೈಲೇ ಟೇಸ್ಟ್ ಮಾಡ್ಸೋಣ ಅಲ್ವಾ? ಎಸ್. ಓಕೆ ಬನ್ನಿ, ಬಾಡಿಗೆ. ಓಕೆ, ಎಳ್ಳಿನ ಪಾಯಸ ರೆಡಿ, ಡಿ ಕೆ ತಗೋ, ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳು. ಫುಲ್ ಗಾರ್ನಿಶ್ ಮಾಡಿ, ಬಾದಾಮಿ ಗಿದಾಮಿ ಎಲ್ಲ ಗಾರ್ನಿಶ್. ನಾನು ಅವಾಗಿಂದ ಕಾದು 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 ಏನೋ ಮಾಡ್ತಾರೆ ಅಂತ ವೇಟ್ ಮಾಡಿದೆ. ತುಂಬಾ ಏನೋ ಮಾಡಿದೀವಲ್ಲ, ಕೊನೆಗೂ ಮುಗಿಸಿದ್ದಾರೆ. ಎಸ್, ಇವಾಗ ಟೇಸ್ಟ್ ಮಾಡೋ ಟೈಮ್ ಬಂದಿದೆ. ಓಕೆ, ನಾನು ಆನೆಸ್ಟ್ ರಿಯಾಕ್ಷನ್ ಕೊಡ್ತೀನಿ. ಖಂಡಿತ, ನಮ್ಗೆ ಅದೇ ಬೇಕಾದ್ರು. ಎಷ್ಟು ಕಷ್ಟ ಇದೆ, ತುಂಬಾ ಟೇಸ್ಟ್ ಇದೆ ಆಕ್ಚುಲಿ. ಓಕೆ, ಎಳ್ನೀರ್ ಪಾಯಸ ಸೂಪರ್ ಆಗಿ ಸಕ್ಸಸ್ ಆಗಿದೆ. ಈಗ ನೆಕ್ಸ್ಟ್ ವಿಟ್ಲ ಕೂಡ ಟೇಸ್ಟ್ ಮಾಡಿ ವಿಡಿಯೋನ ಅವನೇ ಮುಗಿಸ್ತಾನೆ. ಕಮಾನ್ ಲವ್. ಅವನು ಹೇಳಿದ್ದು ನಾನು ಟೇಸ್ಟ್ ಮಾಡಿ ವಿಡಿಯೋ ಮುಗಿಸ್ತೀನಿ ಅಂತ ಹೇಳಿದ್ದು, ನೀನು ಒಬ್ನೇ ತಿಂತಾ ಇರು ಅಂತ ಹೇಳಿಲ್ಲ, ಕೊಡ್ಬೇಕು ತಾನೆ ಟೇಸ್ಟ್ ಮಾಡಕ್ಕೆ. ಸರಿ, ಹ್ಞೂ, ಹೋಗ್ಲಿ ಪಾಪ ಅಂತ ಟೇಸ್ಟಿಗೆ ಮಾತ್ರ ಒಂದು ಸ್ಪೂನ್ ಕೊಡ್ತೀನಿ. ಕರುಗ್ತಾ ಇದೆ ಹಂಗೆ ಅಂದ್ರೆ ನಾವು ಏನು ಆ ಒಂದು ತಿಳಿ ಇರುತ್ತಲ್ಲ ಬಲ್ಪು, ಹ್ಞೂ, ಅದೆಲ್ಲ ಹಾಗೆ ಬಾಯಿಗೆ ಸಿಗ್ತದೆ. ಆ ಕ್ರೀಮ್ ಹಾಕಿರೋದು ಇವೊಂದು ಸಪ್ರೇಟಾಗಿ ತೆಕ್ಕಳಪ್ಪ, ತಿನ್ನದೇ ಒಂದು ನಿಮ್ಗೆ ಬರೀ ತಿನ್ನದೇ ಒಂದು ವಿಡಿಯೋ ಮಾಡ್ಕೊ. ಅಷ್ಟೊಂದು ಚೆನ್ನಾಗಿದೆಯೋ ನಿಜವಾಗ್ಲೂ? ಪ್ರಾಮಿಸ್, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಬಟ್ ನಾವು ಈ ಥರ ಏನೋ ಒಂದು ಅಡುಗೆ ಮಾಡಿ
ಈ ತರ ನಾವೇನೋ ಒಂದು ಅಡುಗೆ ಮಾಡಿದಾಗ ಗೆಸ್ಟ್ ಬಂದು ಅದನ್ನ ತಿಂದು ಈ ತರ ಖುಷಿ ಪಟ್ಟಾಗ ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಆಗಲ್ಲ. ಸೊ ಹಾಗಾಗಿ ನಾನು ಹೇಳು, ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ. ನೀರುಗಿನ ತಿಂತ ಇದ್ದೀನಿ ಅಂತಂದ್ರೆ ಚೆನ್ನಾಗಿರೋದು ಏನಾದ್ರು ತಿನ್ನುವಾಗ ಬೇಗ ಬೇಗ ತಿನ್ಬೇಕಂತೆ, ಕಣ್ಣು ಬಿದ್ದು ಬಿಡುತ್ತೆ. ಇನ್ನೂ ತುಂಬಾ ಇದೆ ಕಣೋ, ಇನ್ನೂ ತುಂಬಾ ಇದೆ, ತಗೊಂಡೋಗು ಮನೆಗೆ. ಆಯ್ತಾ? ಸೊ ಈ ತರ ಯಾರೋ ಗೆಸ್ಟ್ ಬಂದಾಗ ಅವ್ರಿಗೆ ಖುಷಿ ಆಗುತ್ತೆ ನಾವು ಇದನ್ನ ಮಾಡಿಕೊಟ್ಟಾಗ ಅಂತಂದ್ರೆ ಅದು ನಮ್ಗೆ ಇದನ್ನ ಇವನ್ಗೆ ಎಷ್ಟು ಖುಷಿ ಕೊಡ್ತಾ ಇದೆಯೋ ಇದ್ರ ಡಬಲ್ ಸಂತೋಷ ನನಗಾಗುತ್ತೆ. ಸೊ ಇದೇ ತರ ಖುಷಿ ಪಡೋದಕ್ಕೆ ನೀವು ಕೂಡ ನಿಮ್ಮ ಮನೆಗೆ ಯಾರು ಬಂದಾಗ ಈ ತರ ಅವ್ರಿಗೆ ಎಳ್ನೀರ್ ಪಾಯಸನ ಮಾಡಿಕೊಡಿ. ಹೆಂಗಿದ್ರು ಬೇಸಿಗೆ ಬರ್ತಾ ಇದೆ, ಬೇಸಿಗೆನಲ್ಲಿ ಇದನ್ನ ಮಾಡ್ಕೊಂಡು ತಿಂದ್ರೆ ಬಹಳ ಮಜವಾಗಿರುತ್ತೆ. ಸೊ ಎಲ್ಲರೂ ಇದನ್ನ ಟ್ರೈ ಮಾಡಿ ಮತ್ತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶಿಶಿರಣ್ಣ, ವಿಡಿಯೋ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಓಕೆ, ಸಕ್ಕದಾಗಿ. ಸೊ ಈ ವಿಡಿಯೋನ ಈಗ ಇಲ್ಲಿಗೆ ಮುಗಿಸುವಂತ ಸಮಯ. ಸೊ ವೈಟ್ ವೈಟ್ ವೈಟ್, ನಾನು ಹೋಗ್ತೀನಿ, ಮುಗಿಸೋ ಒಬ್ರು ಇನ್ನೊಬ್ರು ಬರ್ತಾರೆ. ಎಸ್ ಬಪ್ಪ, ನೀನ್ ಇಲ್ಲೇ ಮುಗಿಯಲ್ವಂತೆ. ಓಕೆ, ಎಳ್ನೀರ್ ಪಾಯಸ ತುಂಬಾ ಅದು ಇದೆ ಕಣೋಕೆ. ಎಳ್ನೀರ್ ಪಾಯಸ ತುಂಬಾ ಅದ್ಭುತವಾಗಿತ್ತು, ಸಖತ್ತಾಗಿತ್ತು. ನಾನು ಬಿಹೈಂಡ್ ದ ಕ್ಯಾಮರಾ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ತುಂಬಾ ಕ್ರೀಮಿ ಆಗಿ, ಸಿಕ್ಕಾವಡೆ ಎಮ್ಮಿ ಆಗಿ, ತುಂಬಾ ಸ್ವೀಟ್, ತುಂಬಾ ಸ್ವೀಟ್ನೆಸ್ ಇರಲಿಲ್ಲ. ಸಕ್ಕಾವಡೆ ಬ್ಯಾಲೆನ್ಸ್. ಹೇಳಿದೆ ನಾನು, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಣ, ಬೇಕಂದ್ರೆ ಆಡ್ ಮಾಡ್ಕೋಣ. ಹಾಗೆ ಸೊ ಸಖತ್ತಾಗಿತ್ತು ಈ ಎಳ್ನೀರ್ ಪಾಯಸನ. ಹೆಂಗಿದ್ರು ಸಮ್ಮರ್ ಸೀಸನ್, ಎಳ್ನೀರ್ ಸೀಸನ್ ಇದು. ತಗೊಂಡ್ಬನ್ನಿ, ಮಾಡಿ, ಟ್ರೈ ಮಾಡಿ, ವಿಟ್ಲಿಂಗ್ ತಿಳಿಸಿ ಹೇಗ್ ಮಾಡಿದ್ದ ಈ ರೆಸಿಪಿ, ನಿಮ್ಗೆ ಹೇಗ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಇದು ರಾಯಭಾರಿ, ಅವರು ನಾವು ನೀವು. ನಮಸ್ಕಾರ.